ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ಹರುಷಕ್ಕೆ ಹೊಸ ಹರುಷಕ್ಕೆ ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಸಮಸ್ತ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಿರ್ತಕ್ಕಂಥ ಮಾಡಲಾರ್ದ ಇದ್ದವ್ರಿಗೂ ಸಹಿತ ನಮ್ಮ ಈ ಹೊಸದಾಗಿ ಸ್ಟಾರ್ಟ್ ಮಾಡ್ತಿರ್ತಕ್ಕಂಥ ಈ ಯೂಟ್ಯೂಬ್ ಚಾನಲ್ಗೆ ನಿಮ್ಮದೆಲ್ಲ ಸಹಕಾರ ಇರಲಿ. ಇವತ್ತೇ ಈ ಚಾನಲನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮುಂದೆ ನಾವು ಕೊಡ್ತಕ್ಕಂಥ ಸಮಾಜಕ್ಕೆ ಕೊಡ್ತಕ್ಕಂಥ ಏನು ಮೆಸೇಜ್ ಇದೆ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ವಿಚಾರ ನಿಮಗೂ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿರದೇ ಇರ್ಬೋದು. ನಮ್ಮ ಹತ್ರ ಇರ್ತಕ್ಕಂಥ ವಿಚಾರನ ನಿಮಗೆ ಮುಟ್ಟಿಸ್ತೀವಿ, ಮತ್ತು ನೀವು ನಿಮ್ಮ ಹತ್ರ ಅದಕ್ಕಿಂತ ಹೆಚ್ಚಿನ ವಿಚಾರಗಳನ್ನು ನಮಗೆ ತಲುಪಿಸ್ರಿ, ಸಮಾಜಕ್ಕೆ ಒಂದು ಒಳ್ಳೆಯ ವಿಚಾರಗಳನ್ನು ತಿಳಿಸ್ತಾ ಹೋಗೋಣ. ಇವತ್ತು ಯುಗಾದಿ, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ಎಲ್ರಿಗೂ ಒಳ್ಳೆಯದಾಗಲಿ. ಇದು ನಮ್ಮ ಹಿಂದೂ ಸಂಸ್ಕೃತಿಯೊಳಗೆ ಹೊಸ ವರ್ಷವನ್ನು ಆಚರಣೆ ಮಾಡ್ತಕ್ಕಂಥ ಹಬ್ಬ. ಸರಿ ವೀಕ್ಷಕರೇ, ಯುಗಾದಿ ಹಬ್ಬನ ಆಚರಣೆ ಮಾಡ್ತೀವಿ. ಯಾವ ಥರ ಆಚರಣೆ ಮಾಡ್ತೀವಿ ಅಂತೇಳಿ ಇದೇನು ಹೊಸದಲ್ಲ, ನಿಮಗೂ ಗೊತ್ತು ನಮಗೂ ಗೊತ್ತು. ಆದರೆ ಕೆಲವೊಂದು ಈ ಹಬ್ಬದಲ್ಲಿ ಕೆಲವೊಂದು ಪೂಜೆಯನ್ನು ಮಾಡ್ತೀವಿ. ಯಾವ ದೇವರಿಗೆ ಪೂಜೆ ಮಾಡಿದರೆ ಶ್ರೇಷ್ಠ, ಮತ್ತು ಈ ಹಬ್ಬದಲ್ಲಿ ಒಂದು ವಿಶೇಷತೆ ಏನಂದರೆ ರತ್ನ ಪಕ್ಷಿನ ನೋಡ್ಲಿಕ್ಕೆ ಬೆಳಗ್ಗೆ ಹೋಗ್ತೀವಿ. ಆ ರತ್ನ ಪಕ್ಷಿ ಇದೆಯಲ್ಲ, ಆ ರತ್ನ ಪಕ್ಷಿ ಯಾಕೆ ನೋಡಬೇಕು ಅಂತಕ್ಕಂಥದ್ದನ್ನು ಎಲ್ರಿಗೂ ಗೊತ್ತಿರೋ ವಿಷಯನೇ, ಕೆಲವರಿಗೆ ಗೊತ್ತಿರಲ್ಲ. ಅದಕ್ಕೆ ಅದೃಷ್ಟವಂತ ಪಕ್ಷಿ ಅಂತ ಅಷ್ಟೇ ಹೇಳ್ತಾರೆ. ಯಾಕೆ ಅದೃಷ್ಟವಂತ ಪಕ್ಷಿ ಅದು? ಏನು ಈ ರತ್ನ ಪಕ್ಷಿ? ಇದನ್ನು ನೋಡಿದರೆ ನಮಗೆ ಶ್ರೇಷ್ಠ, ಇದನ್ನು ನೋಡಿದರೆ ನಮ್ಗೆ ಒಳ್ಳೇದಾಗುತ್ತೆ, ಯುಗಾದಿ ಪಾಠ್ಯ ದಿನದಂದು ಅಂತೇಳಿ ಅದನ್ನು ತಿಳ್ಕೊಳಕ್ಕೆ ಬರೋಣ. ಇದು ಏನಿದರ ಇತಿಹಾಸ, ಈ ರತ್ನ ಪಕ್ಷಿಯ ಇತಿಹಾಸ ನೋಡೋಣ. ಈ ರತ್ನ ಪಕ್ಷಿಯ ಇತಿಹಾಸ ಏನು ಗೊತ್ತಾ, ಕೃಷ್ಣ ದ್ವಾಪರ ಯುಗವನ್ನು ತ್ಯಜಿಸಿ ಹೋಗ್ತಿರ್ತಾನೆ. ಅಂದರೆ ದ್ವಾಪರ ಯುಗದ ಇದು ಮುಗೀತು, ಕಲಿಯುಗ ಸ್ಟಾರ್ಟ್ ಅಂತ ಕೃಷ್ಣ ಅದನ್ನು ತ್ಯಜಿಸಿ ಹೋಗ್ಬೇಕಾದ್ರೆ ಇದು ಸುಧಾಮನಿಗೆ ಗೊತ್ತಾಗುತ್ತೆ. ಸುಧಾಮ ಕೃಷ್ಣನನ್ನು ಭೇಟಿ ಮಾಡಬೇಕಂತೇಳಿ ದ್ವಾಪರ ಯುಗಕ್ಕೆ ಬರ್ತಾ ಇರ್ತಾನೆ. ಆ ಸಮಯದಲ್ಲಿ ಕೃಷ್ಣನ ಭೇಟಿಯಾಗಿ ವಾಪಸ್ ತಿರುಗಿ ಹೋಗ್ಬೇಕಾದ್ರೆ ಸುಧಾಮನಿಗೆ ಒಂದು ಪಕ್ಷಿ ಕಾಣುತ್ತೆ. ಆ ಸುಧಾಮ ಆ ರತ್ನ ಪಕ್ಷಿಯನ್ನು ನೋಡಿ ಮನೆಗೆ ಮರಳಿ ವಾಪಸ್ ಹೋದ ತಕ್ಷಣ ಮನೆಯಲ್ಲಿ ಐಶ್ವರ್ಯ ಬಹುಂಗಾರ ವಜ್ರ ವೈಡೂರ್ಯ ಎಲ್ಲ ತುಂಬ್ಕೊಂಡ್ಬಿಟ್ಟಿರ್ತದೆ ಮನೆಯಲ್ಲಿ. ಅದಕ್ಕೆ ಸುಧಾಮ ಎಲ್ರಿಗೂ ಹೇಳ್ತಾನೆ, ಈ ಯುಗಾದಿಯ ಪ್ರಾರಂಭದ ದಿನ ರತ್ನ ಪಕ್ಷಿಯನ್ನು ಮೊಟ್ಟ ಮೊದಲು ಯಾರು ನೋಡ್ತಾರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತೇಳಿ. ಅದಕ್ಕೋಸ್ಕರ ಇವತ್ತಿಗೂ ನಾವು ಆ ರತ್ನ ಪಕ್ಷಿಯನ್ನು ನೋಡಿ ನಮ್ಮ ಯುಗಾದಿ ಪ್ರಾರಂಭವನ್ನು ಮಾಡ್ತೇವೆ. ಸರಿ, ನೀವು ರತ್ನ ಪಕ್ಷಿಯನ್ನು ನೋಡಿ ನಿಮಗೂ ಒಳ್ಳೇದಾಗಲಿ. ನಾವು ಇವತ್ತು ಇಲ್ಲಿ ಬಂದಿರೋದು ರತ್ನ ಪಕ್ಷಿಯನ್ನು ಹುಡುಕಲಿಕ್ಕೆ ಅಂತ ಬಂದೀವಿ. ಈಗ ಹೇಳ್ತಾ ಇದ್ದೀನಿ ವೀಕ್ಷಕರೇ, ನಿಮಗೂ ಇನ್ನೂ ಅಲ್ಲಿ ಇಲ್ಲಿ ಕಾಣ್ತಕ್ಕಂಥ ಪಕ್ಷಿ ಅದರದ್ದು ಸಂತತಿ ಭಾಳ ಕಡಿಮೆ. ಅಕಸ್ಮಾತ್ ನಿಮ್ಮ ಕಣ್ಣಿಗೆ ಯುಗಾದಿ ದಿನ ಬಿಟ್ಟು ಬೇರೆ ದಿನದಲ್ಲಿ ಸಿಕ್ಕಾಗ ಅದನ್ನು ತೊಂದರೆ ಕೊಡಬೇಡ್ರಿ. ಆ ಪಕ್ಷಿಯ ಒಂದು ಸಂಖ್ಯೆ ಜಾಸ್ತಿ ಆಗಲಿ, ಅದನ್ನು ನೀವು ಆ ಪಕ್ಷಿಯನ್ನು ಕಾಪಾಡ್ರಿ. ಬನ್ನಿ ವೀಕ್ಷಕರೇ, ಯುಗಾದಿ ಹಬ್ಬನ ಅಲ್ಲಿ ಊರಲ್ಲಿ ಜನರು ಹೇಗೆ ಆಚರಣೆ ಮಾಡ್ತಾರೆ ಹಂಗೆ ನಮ್ಮ ಕುಣಿಗಾರನು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದನ್ನು ನಾನು ಹೇಳೋದಿಲ್ಲ, ನಮ್ಮ ಸಂಜು ಯುಗಾದಿ ಹಬ್ಬನ ಹೆಂಗೆ ಆಚರಣೆ ಮಾಡ್ತಾರೆ ಹೇಳ್ತಾರೆ ಅವ್ರಿಗೆ ಹೇಳ್ತಾರೆ. ಇವ ನಮ್ಮ ದೇವ್ರಿ, ಇವ ನಮ್ಮ ಇದು, ನಾವು ಎಲ್ಲರವ್ರ ಮನೆಗಳಿಗೆ ಹೆಂಗೆ ಆಚರಣೆ ಮಾಡ್ತಾರೆ ಆ ಥರ ನಾವು ಇಲ್ಲೇ ಅಡಿಯೋಗ ನಮ್ಮ ಜೀವನ ಇಲ್ಲದೆ ಇರೋದು ನಾವು ಇಲ್ಲೇ ಮಾಡ್ತೇವೆ. ಇದೇ ಮನೆ ನಮ್ದು, ಇದೇ ನಮ್ದು ಆಸ್ತಿ, ಇದೇ ನಮ್ಮ ಜೀವನ. ವೆರಿ ಗುಡ್.